शेषदवाते मननमाडिपे 此生。

ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಬಯಸುತ್ತೇನೆ ನೀವೆಲ್ಲರೂ ಕೂಡ ಕ್ರಿಸ್ತನ ಕೃಪೆಯನ್ನು ಹೊಂದಿ ಸುಖಕ್ಷೇಮದಿಂದ ಇದ್ದೀರಿ ಎಂಬುದಾಗಿ ನಾನು ಭಾವಿಸುತ್ತೇನೆ ಪ್ರಿಯ ವೀಕ್ಷಕರೇ ಈ ಹೊತ್ತು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ನಾವು ದೇವರನ್ನು ಈ ವಾಕ್ಯ ಭಾಗದ ಮುಖಾಂತರ ಹುಡುಕುವ ಹಾಗೆ ನಾವೆಲ್ಲರೂ ಕೂಡ ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರ ಮುಂದೆ ಹೋಗುವ ಪ್ರಾರ್ಥಿಸೋಣ ಸೇನಾದೀಶ್ವರನಾದ ಯಹೋವನೇ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ಈಗೋ ಸ್ವಾಮಿ ಈ ಹೊತ್ತು ನನ್ನ ಬಾಯ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ ವಿಶೇಷವಾಗಿ ಈ ಒಂದು ದೂರದರ್ಶನದ ಮುಖಾಂತರ ನಿನ್ನ ವಾಕ್ಯವನ್ನು ಕೇಳುತ್ತಿರುವಂತಹ ನೋಡುತ್ತಿರುವಂತಹ ಪ್ರತಿ ವ್ಯಕ್ತಿಯನ್ನು ಕೂಡ ಆಶೀರ್ವಾದ ಮಾಡು ಪ್ರತಿ ಕುಟುಂಬವನ್ನು ಕೂಡ ಸ್ವಾಮಿ ನೀವೇ ಆಶೀರ್ವಾದ ಮಾಡಿ ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ ಈ ಹೊತ್ತು ನಿನ್ನ ವಾಕ್ಯವನ್ನು ನಾವು ಅರಿತವರಾಗಿ ನಿನ್ನ ಭಯೋಭಕ್ತಿಯಲ್ಲಿ ನಿನ್ನ ಹೆಜ್ಜೆಜಾಡಿನಲ್ಲಿ ನಿನ್ನ ಬೆಳಕಿನಲ್ಲಿ ಸದಾಕಾಲ ಜೀವಿಸಲು ಸಹಾಯ ಮಾಡಬೇಕೆಂದು ಈ ಕಾರ್ಯಕ್ರಮವನ್ನು ಸ್ವಾಮಿ ಆದ್ಯಂತವಾಗಿ ನಡೆದು ನಡೆಸಿ ನೀವೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಆಮೇನ್ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ವಿಶೇಷವಾದಂತಹ ಆತ್ಮೀಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ವಹಿಸ್ತೇನೆ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯೋಣ ವೇದದಲ್ಲಿರುವಂತಹ ಪಾತ್ರಗಳಿಂದ ಕೆಲವು ಮಹಾನ್ ವ್ಯಕ್ತಿಗಳಿಂದ ಈ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯಲು ಹೋಗ್ತಿದ್ದೇವೆ ಸತ್ಯವೇದದಲ್ಲಿ ನಾವು ನೋಡುವಾಗ ಹಾನೋಕನ ಕುರಿತಾಗಿ ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾನೋಕನು ಪ್ರಿಯ ವೀಕ್ಷಕರೇ ಮರಣವನ್ನು ರುಚಿ ನೋಡದಂತಹ ಮೊಟ್ಟ ಮೊದಲನೆಯ ವ್ಯಕ್ತಿ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣ್ತೇವೆ ಪ್ರಿಯ ವೀಕ್ಷಕರೇ ಹಾನೋಕನು ಮರಣವನ್ನೇ ರುಚಿ ನೋಡದಂತಹ ಮಹಾನ್ ವ್ಯಕ್ತಿ ಯಾಕೆ ಆತನು ಮರಣವನ್ನು ರುಚಿ ನೋಡಲಿಲ್ಲ ಯಾಕೆ ನಮ್ಮೆಲ್ಲರ ಹಾಗೆ ಆತನು ಕೂಡ ಮರಣವನ್ನು ಕಾಣಲಿಲ್ಲ ಎಂಬುದರ ವಿಚಾರವಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಸ್ಪಷ್ಟವಾಗಿ ಕಲಿಯುತ್ತಾ ಮುಂದೆ ಹೋಗುವ ಸತ್ಯಭೇದದಲ್ಲಿ ನಾವು ನೋಡುವಾಗ ಎಲಿಯನು ಮತ್ತು ಹಾನೋಕನು ಮರಣವನ್ನು ರುಚಿ ನೋಡಲಿಲ್ಲ ಪ್ರಿಯರೇ ಅಷ್ಟೇ ಅಲ್ಲ ಸತ್ಯವೇಧದಲ್ಲಿ ಅವರು ಮತ್ತು ಮೋಷೆ ಅವರು ಮರಣವನ್ನು ಕಂಡು ಪುನರುದ್ಧರಾಗಿ ಈಗ ಪರಲೋಕದಲ್ಲಿರೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯ ವೀಕ್ಷಕರೇ ಗಮನಿಸಬೇಕು ಯಾಕೆ ದೇವರು ಆನೋಕನನ್ನು ಪರಲೋಕಕ್ಕೆ ಕರೆದುಕೊಂಡರು ಯಾಕೆ ದೇವರು ಅನೋಕನನ್ನು ಮರಣಕ್ಕೆ ಈಡು ಮಾಡಲಿಲ್ಲ ಎಂಬ ವಿಚಾರವಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯೋಣ ಸತ್ಯವೇದದಲ್ಲಿ ನಾವು ನೋಡುವಾಗ ಆದಿಕಾಂಡ ಆರನೆಯ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸೋಣ ಆದಿಕಾಂಡ ಆರನೆಯ ಅಧ್ಯಾಯದಲ್ಲಿ ಈ ಒಂದು ಜಲಪ್ರಳಯ ಉಂಟಾಗುತ್ತೆ ಈ ಜಲಪ್ರಳಯದ ವಿಚಾರವಾಗಿ ನಾವು ಮಾತೋಣ ಮಾತನಾಡುವಾಗ ಇಲ್ಲಿ ಯಾಕೆ ದೇವರು ಜಲಪ್ರಳಯವನ್ನು ಈ ಲೋಕಕ್ಕೆ ಕಳುಹಿಸಿದ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಬನ್ನಿ ನೋಡೋಣ ಆದಿಕಾಂಡ ಆರನೇ ಅಧ್ಯಾಯ ಮೊದಲನೆಯ ವಾಚ್ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ಆಗ ಯಹೋವನ್ನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ ಅವರು ದೇ ಅವರು ಭ್ರಷ್ಟರಾದ್ದರಿಂದ ಮರ್ಸ್ತಿಯರೇ ಅವರ ಆಯುಷ್ಯವು ನೂರ ಇಪ್ಪತ್ತು ವರ್ಷವಾಗಲಿ ಅಂದನು ಪ್ರಿಯರೇ ಗಮನಿಸಬೇಕು ಈ ಒಂದು ಆನೋಕನ ಸಮಯದಲ್ಲಿ ಇಲ್ಲವೇ ನೋಹನ ಸಮಯದಲ್ಲಿ ಭೂಲೋಕದಲ್ಲಿ ಅತಿ ಭಯಂಕರವಾದಂತಹ ಪಾಪಕೃತ್ಯಗಳು ನಡೀತಿರುವುದನ್ನು ದೇವರು ಕಾಣ್ತಾನೆ ಆದ್ದರಿಂದ ಮಾನ್ ಮನುಷ್ಯರಿಗೆ ಒಂದು ಮಾತನ್ನು ಹೇಳ್ತಿದ್ದಾನೆ ದೇವರು ಅವರ ಆಯುಷ್ಯವು ನೂರ ಇಪ್ಪತ್ತು ವರ್ಷವಾಗಿರಲಿ ಎಂಬಂತಹ ನುಡಿಯನ್ನು ನೋಡುತ್ತಾ ಇದ್ದಾರೆ ಪ್ರಿಯರೇ ಈ ಒಂದು ಪಾಪದ ಪ್ರಯುಕ್ತ ಮನುಷ್ಯನ ಆಯುಷ್ಯ ಏನಾಯ್ತಪ್ಪ ಅಂತಂದರೆ ಸಣ್ಣದಾಯಿತು ಚಿಕ್ಕದ್ದಾಯಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣ್ತಿದ್ದೇವೆ ಆದ ಮಗಳು ಅವರ ಮಕ್ಕಳು ತುಂಬ ವರ್ಷಗಳು ಬದುಕಿದ್ರು ಆದರೆ ಈ ಪಾಪದ ಪ್ರಯುಕ್ತ ದೇವರು ಈ ಒಂದು ಆದಿಕಾಂಡ ಆರನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ ಮನುಷ್ಯನ ಆಯುಷ್ಯವು ನೂರ ಇಪ್ಪತ್ತು ವರ್ಷವಾಗಿರಲಿ ಎಂಬುದಾಗಿ ದೇವರು ಆ ಒಂದು ಆಯುಷ್ಯವನ್ನು ಕುಂಠಿತಗೊಳಿಸೋದನ್ನು ದೇವರು ಆ ಆಯುಷ್ಯವನ್ನು ಮುರಿದು ಸಣ್ಣದಾಗಿ ಮಾಡೋದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತಾ ಇದ್ದಾರೆ ಬನ್ನಿ ಮುಂದೆ ಹೋಗೋಣ ವಿಶೇಷವಾಗಿ ಈ ಆದಿಕಾಂಡ ಆರನೇ ಅಧ್ಯಾಯ ಐದನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ ಪ್ರಿಯರೇ ದಯವಿಟ್ಟು ಗಮನಿಸಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ ಮನುಷ್ಯರೆಲ್ಲರೂ ಕೂಡ ತಮಗೆ ತೋಚಿದ ಹಾಗೆ ತಮ್ಮ ಹೃದಯದಲ್ಲಿ ತುಂಬಿರುವುದೆಲ್ಲವೂ ಕೂಡ ಕೆಟ್ಟದ್ದು ಎಂಬುದಾಗಿ ಯಹೋವ ದೇವರು ಕಂಡು ದೇವರು ಮಾನವನನ್ನು ಉಂಟು ಮಾಡಿದ್ದಕ್ಕಾಗಿ ಮಾನವನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದನ್ನು ದೇವರು ನೆನೆದು ತುಂಬ ಸಂಕಟ ಪಡ್ತಾನೆ ತುಂಬ ದುಃಖ ಇದ್ದಾನೆ ಪ್ರಿಯರೇ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಾಪ ಪ್ರೇರಿತರಾಗಿ ಎಲ್ಲರೂ ಕೂಡ ಪಾಪಪೂರಿತರಾಗಿ ಈ ಒಂದು ಪಾಪದ ಲೋಕದಲ್ಲಿ ಬೆರೆತು ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಿದ್ದಂತಹ ಜನಾಂಗಗಳನ್ನು ಕಂಡು ದೇವರು ಬಹಳ ಸಂಕಟಗೊಳ್ತಾನೆ ಯಾರೊಬ್ಬರೂ ಕೂಡ ದೇವರನ್ನು ಹುಡುಕ್ತಾ ಇರಲಿಲ್ಲ ಯಾರೊಬ್ಬರೂ ಕೂಡ ಕ್ರಿಸ್ತನಿಗೆ ವಿಧೇಯ ಮಕ್ಕಳಾಗಿ ಜೀವಿಸ್ತಾ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ದೇವರು ಈ ಒಂದು ದೇವರಿಂದ ದೂರವಾದಂತಹ ಜನಾಂಗವನ್ನು ಕಂಡು ಬಹಳ ದುಃಖಗೊಂಡು ಹೇಳ್ತಾ ಇದ್ದಾನೆ ಮನುಷ್ಯನನ್ನು ನಾನು ಉಂಟು ಮಾಡಿದ್ದಕ್ಕೆ ನಾನು ದು ಬಹಳ ದುಃಖ ಪಡ್ತಾ ಇದ್ದಾನೆ ಬಹಳ ಸಂಕಟ ಪಡ್ತಾ ಇದ್ದಾನೆ ಎಂಬುದಾಗಿ ದೇವರು ಬಹಳ ದುಃಖ ಪಡೋದನ್ನು ನಾವು ಕಾಣ್ತಾ ಇದ್ದೇವೆ ಈ ಹೊತ್ತು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು ಎಂಬುದಾಗಿ ನಾನು ಪ್ರೇರಿತನಾಗ್ತಿದ್ದೇನೆ ಪ್ರಿಯರೇ ಈ ಹೊತ್ತು ನಾವು ನಮ್ಮನ್ನು ದೇವರು ಉಂಟು ಮಾಡಿದ್ದಾರೆ ನಮ್ಮ ಒಂದು ಜೀವನದಿಂದ ದೇವರು ಸಂತೋಷ ಪಡ್ತಾ ಇದ್ದಾರೋ ಇಲ್ಲವಾದಲ್ಲಿ ಬಹು ದುಃಖ ಪಡ್ತಾ ಇದ್ದಾರೋ ಎಂಬುದನ್ನು ಒಂದು ಸಾರಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು ನಮ್ಮ ನಡೆ ನುಡಿ ಕ್ರಿಯೆ ಪ್ರತಿಯೊಂದೊಂದು ಕೂಡ ದೇವರಿಗೆ ಮೆಚ್ಚುಗೆಯಾಗಿ ಇದ್ದಂತಹ ಸಂದರ್ಭದಲ್ಲಿ ದೇವರು ಖಂಡಿತವಾಗಲು ನಮ್ಮನ್ನು ಕಂಡು ಪಡುವಂಥವರಾಗಿದ್ದಾರೆ ಆದರೆ ದೇವರಿಗೆ ವಿರೋಧವಾಗಿ ನಾವು ಜೀವಿಸುವಾಗ ನಮ್ಮ ನಡೆ ನಡೆ ಕ್ರಿಯೆಗಳಿಂದ ಆತನನ್ನು ಸನ್ಮಾನಿಸದೇ ಇದ್ದಲ್ಲಿ ದೇವರು ಖಂಡಿತವಾಗಲು ನಮ್ಮನ್ನು ಸೃಷ್ಟಿ ಮಾಡಿದ್ದಕ್ಕೆ ನಮ್ಮನ್ನು ಈ ಭೂಲೋಕಕ್ಕೆ ಕರೆತಂದದಕ್ಕೆ ದೇವರು ತುಂಬ ದುಃಖಪಡುವಂಥವನಾಗಿದ್ದಾನೆ ಸಂಕಟ ಪಡುವಂತಹವನಾಗಿದ್ದಾನೆ ಪ್ರಿಯ ವೀಕ್ಷಕರೇ ಈ ಒಂದು ನೋಹನ ಜನಾಂಗವನ್ನು ಕಂಡು ದೇವರು ಬಹಳ ದುಃಖ ಕ್ರಾಂತನಾಗ್ತಾ ಇದ್ದಾನೆ ನಾನು ಯಾಕಾದರೂ ಈ ಮಾನವನನ್ನು ಉಂಟು ಮಾಡಿದನೋ ಎಂಬುದಾಗಿ ಬಹಳ ಸಂಕಟ ಪಡ್ತಾ ಇದ್ದಾನೆ ಆದರೆ ಒಬ್ಬ ವ್ಯಕ್ತಿಯ ಕುರಿತಾಗಿ ದೇವರು ಬಹಳ ಸಂತೋಷವನ್ನು ಪಟ್ಟರು ಯಾರು ಎಂಬುದಾಗಿ ನಾವು ನೋಡುವಾಗ ನೋಹನು ಅಷ್ಟೇ ಅಲ್ಲ ಅಂತಹ ಕೆಟ್ಟ ದಿನಗಳಲ್ಲಿ ದೇವರ ಮೆಚ್ಚುಗೆಯಾಗಿ ನಡೆದಂತಹ ಮತ್ತೊಬ್ಬ ಮನುಷ್ಯ ಯಾರಪ್ಪ ಎಂಬುದಾಗಿ ನಾವು ನೋಡುವಾಗ ಹಾನೋಕನು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸೋದನ್ನು ನಾವು ಕಾಣ್ತೇವೆ ಬನ್ನಿ ಆದಿಕಾಂಡ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹಾನೋಕನ ಒಂದು ಜೀವನ ಪ್ರಾರಂಭವಾಗುತ್ತೆ ಆದಿಕಾಂಡ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯವನ್ನು ನಾನು ನಿಮ್ಮೆಲ್ಲರಿಗಾಗಿ ಓದ್ತಾ ಇದ್ದೇನೆ ಹಾನೋಕನು ಅರವತ್ತೈದು ವರ್ಷದವನಾದಾಗ ಮೆತು ಪಡೆದನು ಮೆತು ಹುಟ್ಟಿದ ಮೇಲೆ ಹಾನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ ಮುನ್ನೂರು ವರ್ಷ ಬದುಕಿದನು ಅವನು ಬದುಕಿದ ಕಾಲವೆಲ್ಲ ಮುನ್ನೂರ ಅರವತ್ತೈದು ವರ್ಷ ಹಾನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದು ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡಿದ್ದರಿಂದ ಕಾಣದೆ ಹೋದನು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸಿದೆ ಪ್ರಿಯ ವೀಕ್ಷಕರೇ ಈತನು ಮುನ್ನೂರು ವರ್ಷ ಈ ಲೋಕದಲ್ಲಿ ಜೀವನ ಮಾಡ್ತಾನೆ ಆತನು ಜೀವಿಸ್ ಜೀವಿಸಿದಂತಹ ಆ ಕಾಲಾವಧಿಯಲ್ಲಿ ಆತನು ದೇವರೊಟ್ಟಿಗೆ ನಡೆದನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಿದೆ ಪ್ರಿಯ ವೀಕ್ಷಕರೇ ದೇವರೊಟ್ಟಿಗೆ ನಡೆಯೋದು ಅಂದರೆ ಏನಪ್ಪ ಎಂಬುದಾಗಿ ನಾವು ನೋಡುವಾಗ ಡೂಯಿಂಗ್ ಎವ್ರಿಥಿಂಗ್ ಪಾಸಿಬಲ್ ಟು ಪ್ಲೀಸ್ ಗಾಡ್ ಡೂಯಿಂಗ್ ಎವ್ರಿಥಿಂಗ್ ಟು ಪ್ಲೀಸ್ ಗಾಡ್ ಎಂಬುದಾಗಿ ನಾವು ನೋಡ್ತೇವೆ ದೇವರಿಗೆ ಮೆಚ್ಚುವಂತಹ ಪ್ರತಿಯೊಂದೊಂದನ್ನು ಕೂಡ ನಾವು ಮಾಡುವಾಗ ದೇವರೊಟ್ಟಿಗೆ ನಡೆಯುವಂಥದ್ದಾಗಿದೆ ಇವತ್ತು ದೇವರು ನಮಗೆ ಹತ್ತು ಆಜ್ಞೆಗಳನ್ನು ಕೊಟ್ಟಿದ್ದಾರೆ ನಾನು ಅಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ನನ್ನ ನಾಮವನ್ನು ನೀವು ಅಪವಿತ್ರವಾಗಿ ಎತ್ತಬಾರದು ಆರಾಧನೆಯನ್ನು ನೀವು ಮಾಡಬಾರದು ಸಬ್ಬತ್ತಿನ ದಿನವನ್ನು ನೀವು ಕೈಗೊಂಡು ನಡೆದಬೇಕು ಇಂತಹ ಅದ್ಭುತವಾದಂತಹ ಹತ್ತು ಆಜ್ಞೆಗಳನ್ನು ನಮಗೆ ದೇವರು ಕೊಟ್ಟಿದ್ದಾರೆ ಅದನ್ನು ನಾವು ಕೈಗೊಂಡು ನಡೆಯುವಾಗ ಪ್ರಿಯ ವೀಕ್ಷಕರೇ ದೇವರನ್ನು ನಾವು ಮೆಚ್ಚಿಸುವಂತಹ ಮಕ್ಕಳಾಗ್ತೇವೆ ಇಲ್ಲಿ ಹಾನೋಕನು ಜೀವಿಸಿದಷ್ಟು ಕಾಲ ಯಹೋವನೊಟ್ಟಿಗೆ ದೇವರೊಟ್ಟಿಗೆ ದೇವರ ಹೆಜ್ಜೆ ಜಾಡಿನಲ್ಲಿ ನಡೆಯೋದನ್ನು ನಾವು ಕಾಣ್ತಿದ್ದೇವೆ ದೇವರು ನಮಗೆ ಹತ್ತು ಆಜ್ಞೆಗಳನ್ನು ಕೊಟ್ಟಿದ್ದಾರೆ ನನ್ನ ತಂದೆ ತಾನಿಯ ತಾಯಿಯನ್ನು ನೀನು ಸನ್ಮಾನಿಸಬೇಕು ಅಷ್ಟೇ ಅಲ್ಲ ಕೊಲೆ ಮಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರ್ದು ನೆರೆಯವರದು ಯಾರನ್ನೇ ಆಗಲಿ ಅದನ್ನು ನಾವು ಆಶಿಸಬಾರದು ಒಂದು ಆಗಲಿ ಕತ್ತೆಯಾಗಲಿ ಹೆಣ್ಣಾಗಲಿ ಗಂಡಾಗಲಿ ಯಾರನ್ನೂ ಕೂಡ ನಾವು ಆಶಿಸಬಾರದು ಎಂಬಂತಹ ಹತ್ತು ಆಜ್ಞೆಗಳನ್ನು ದೇವರು ನಮಗೆ ಕೊಡ್ತಾರೆ ಇವನ್ನು ನಾವು ಕೈಗೊಂಡು ನಡೆಯುವಾಗ ಹೋಕನ ಹಾಗೆ ಯಹೋವನ ಸಂಗಡ ನಾವು ನಡೆದವರಾಗ್ತೇವೆ ಆದ್ದರಿಂದ ನಾವೆಲ್ಲರೂ ಕೂಡ ಯಹೋವನ ಸಂಗಡ ನಾವು ದೇವರ ಮೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸಬೇಕಂತಂದರೆ ಹ ಹಾನೋಕನು ದೇವರ ಮುಂದೆ ನೀವ ನೀತಿವಂತನಾಗಿ ನಡೆದುಕೊಂಡ ಹಾಗೆ ನಾವು ಸಹ ನೀತಿವಂತರಾಗಿ ನಡೆದುಕೊಳ್ಳಲು ನಮ್ಮ ಪ್ರಯತ್ನಗಳನ್ನು ನಾವು ಖಂಡಿತವಾಗಲು ಮಾಡಬೇಕು ಪ್ರಿಯ ವೀಕ್ಷಕರೇ ಈ ಲೋಕದಲ್ಲಿ ನಮಗೆ ಪಾಪದ ಒಂದು ಪ್ರಚೋದನೆ ಉಂಟು ಆದರೆ ಅದ್ಯಾವುದಕ್ಕೂ ಕೂಡ ನಾವು ತಲೆ ಒಡ್ಡಬಾರದೆ ಎಂಬುದನ್ನು ನಾವು ನೋಡ್ತೇವೆ ಗಮನಿಸಿ ಆದಿಕಾಂಡ ಐದನೇ ಅಧ್ಯಾಯ ಐದನೇ ವಾಕ್ಯದಿಂದ ನಾನು ಓದ್ತೇನೆ ದಯವಿಟ್ಟು ಗಮನಿಸಬೇಕು ಆ ನೋಕನ ಪಿತರುಗಳು ತಾತ ತಂದೆ ತಾತ ಮುತ್ತಾತಂದಿರು ಯಾರೆಲ್ಲ ಇದ್ದಾರಲ್ಲ ಅವರೆಲ್ಲರ ಕುರಿತಾಗಿ ದೇವರ ವಾಕ್ಯ ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತೆ ದಯವಿಟ್ಟು ಓದನ ಬನ್ನಿ ಆದಿಕಾಂಡ ಐದನೇ ಅಧ್ಯಾಯ ಐದನೇ ವಚನ ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ನೂರು ವರ್ಷ ಬದುಕಿ ಸತ್ತನು ಅವನು ಒಟ್ಟು ಒಂಬೈನೂರ ಮೂವತ್ತು ವರ್ಷ ಬದುಕಿದನು ಎಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ ಗಮನಿಸಬೇಕು ಆದಾಮನ ಒಂದು ಜೀವನ ಎಂಟು ನೂರ ಮೂವತ್ತು ವರ್ಷಗಳಿಗೆ ಮುಗಿಯೋದನ್ನು ನಾವು ಕಾಣ್ತಿದ್ದೇವೆ ಸ್ನೇಹರೆ ಗಮನಿಸಬೇಕು ಆದಾಮನು ಮರಣವನ್ನು ಕಂಡ ಯಾಕೆ ಪಾಪದ ಪ್ರಯುಕ್ತ ಆತನಿಗೆ ಮರಣ ಪ್ರಾಪ್ತವಾಯಿತು ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುತ್ತೆ ರೋಮಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನದಲ್ಲಿ ಪಾಪದ ಸಂಬಳ ಮರಣ ಎಂಬುದಾಗಿ ಆದಾಮನಿಂದ ಏಳನೆಯ ತಲೆಮಾರಿನವನಾದಂತಹ ಆನೋಕನು ಮರಣವನ್ನೇ ಕಾಣಲಿಲ್ಲ ಯಾಕೆ ಎಂಬುದಾಗಿ ನಾವು ನೋಡುವಾಗ ಆತನು ದೇವರ ಮೆಚ್ಚುಗೆಯ ಮಗನಾಗಿ ಜೀವಿಸುವುದನ್ನು ನಾವು ಕಾಣ್ತೇವೆ ದೇವರಿಗೆ ಇಷ್ಟವಾದಂತಹ ಜೀವನ ಶೈಲಿಯನ್ನು ಆತನು ಹೊಂದಿದ್ದ ಎಂಬುದಾಗಿ ನಾವು ಕಾಣ್ತಿದ್ದೇವೆ ಪ್ರಿಯರೇ ದೇವರ ವಾಕ್ಯಕ್ಕೆ ನಾವು ಓಗೊಡುವಾಗ ದೇವರ ವಾಕ್ಯಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡುವಾಗ ನಾವು ಕೂಡ ಈ ಲೋಕದಲ್ಲಿ ಸತ್ತರೂ ಸಹ ನಿತ್ಯ ರಾಜ್ಯದಲ್ಲಿ ನಾವು ಮರಣವಿಲ್ಲದ ಹಾಗೆ ಅನಾರೋಗ್ಯವಿಲ್ಲದ ಹಾಗೆ ಸದಾಕಾಲ ಶಾಂತಿ ಸಮಾಧಾನಗಳಿಂದ ದೇವರನ್ನ ಸೇವಿಸುತ್ತಾ ಆ ಪರಲೋಕ ರಾಜ್ಯದಲ್ಲಿ ನಾವು ಜೀವಿಸೋದನ್ನು ನಾವು ಕಾಣ್ತೇವೆ ಆದ್ದರಿಂದ ಹಾನೋಕನ ಹಾಗೆ ಅತಿ ಹೆಚ್ಚಿನ ಒತ್ತನ್ನು ದೇವರಿಗೆ ಕೊಡಬೇಕು ದೇವರ ವಾಕ್ಯಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಜೀವನ ದೇವರಿಗೆ ಸಂಪೂರ್ಣವಾಗಿ ಮುಡಿಪಾಗಿಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಿದೆ ಬನ್ನಿ ಅದೇ ಅಧ್ಯಾಯದಲ್ಲಿ ನಾವು ಮುಂದೆ ಹೋಗುವಾಗ ಆರನೇ ವಚನ ಸಿ ಆದಾಮನ ಕುಮಾರನಾದಂತಹ ಸೇತನ ಕುರಿತಾಗಿ ಬರೆಯುತ್ತೆ ಸೇತನು ನೂರ ಐದು ವರ್ಷದವನಾದಾಗ ಏನೋಶನನ್ನು ಪಡೆದನು ಏನೋಷನು ಹುಟ್ಟಿದ ಮೇಲೆ ಸೇತನು ಗಣ್ಣು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ನೂರ ಏಳು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಹನ್ನೆರಡು ವರ್ಷ ಬದುಕಿ ಸತ್ತನು ಆದಾಮನ ಮಗನಾಗಿರುವಂತಹ ಸೇತನು ಕೂಡ ಸ್ವಲ್ಪ ಕಾಲ ಜೀವಿಸಿದ ನಂತರ ಮರಣವನ್ನು ಹೊಂದ್ಕೊಳ್ತಾ ಇದ್ದಾನೆ ಯಾಕೆ ಎಂಬುದಾಗಿ ನಾವು ನೋಡುವಾಗ ಮತ್ತೆ ಅದರ ಉತ್ತರ ಪಾಪ ಎಂಬುದಾಗಿ ಪಾಪದ ಸಂಬಳ ಮರಣ ಬನ್ನಿ ಹಾಗೆ ನಾವು ಮುಂದೆ ಹೋಗುವಾಗ ಏನೋಶನು ಏನು ಮಾಡ್ತಾನೆ ಆದಮನಿಂದ ಮೂರನೇ ತಲೆಮಾರ ತಲೆಮಾರಿನಾಗಿರೋಂತಹ ಏನು ಏನಾಗ್ತಾನೆ ಬನ್ನಿ ನೋಡೋಣ ಒಂಬತ್ತನೇ ವಚನ ಏನೋಶನು ವರ್ಷನು ಎಮ್ ತೊಂಬತ್ತು ವರ್ಷದವನಾದಾಗ ಕೇನನನ್ನು ಪಡೆದನು ಕೇನನನು ಹುಟ್ಟಿದ ಮೇಲೆ ಏನೋಶನು ಔಷನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟುನೂರ ಹದಿನೈದು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಐದು ವರ್ಷ ಬದುಕಿ ಸತ್ತನು ಈ ಇನ್ನೋಶನೂ ಕೂಡ ಮರಣವನ್ನು ಕಂಡುಕೊಳ್ತಾ ಇದ್ದಾನೆ ಆದರೆ ಏನಾಗುತ್ತೆ ಹಾನೋಕನ ಬಳಿಗೆ ಬರೋಣ ಏಳನೇ ತಲೆಮಾರಿನಾಗಿರುವಂತಹ ಹಾನೋಕನ ಬಳಿಗೆ ನಾವು ಬರೋಣ ಗಮನಿಸಿ ಹತ್ತೊಂಬತ್ತನೇ ವಚನವನ್ನು ನಾನು ಇದ್ದೇನೆ ಹಾನೋಕನು ಹುಟ್ಟಿದ ಮೇಲೆ ಎಂಟು ನೂರು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರು ವರ್ಷ ಒಂಬೈನೂರ ಅರವತ್ತೆರಡು ವರ್ಷ ಬದುಕಿದನು ಇಪ್ಪತ್ತೊಂದನೇ ವಾಕ್ಯ ಹಾನೋಕನು ಅರವತ್ತೈದು ವರ್ಷನಾದಾಗ ಮೆತುಸೆಲನನ್ನು ಪಡೆದನು ಮೆತುಸೆಲಹನು ಹುಟ್ಟಿದ ಮೇಲೆ ಆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು ದೇವರ ಅನ್ಯೋನ್ಯತೆಯಲ್ಲಿ ಮುನ್ನೂರು ವರ್ಷ ಬದುಕಿದನು ಅವನು ಬದುಕಿದ ಕಾಲವೆಲ್ಲ ಮುನ್ನೂರು ಅರವತ್ತೈದು ವರ್ಷ ಆ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ ಈ ಆ ಮುಂಚೆ ಇದ್ದಂತಹ ಆರು ತಲೆಮಾರಿನವರು ಮರಣವನ್ನು ಹೊಂದಿದರೆ ಏಳನೆಯ ತಲೆಮಾರಿನವನಾಗಿರುವಂತಹ ಹಾನೂಕನು ಮರಣದ ರುಚಿಯನ್ನು ಆತನು ಕಂಡುಕೊಳ್ಳಲಿಲ್ಲ ಬದಲಾಗಿ ಯಹೋವ ದೇವರು ಆತನನ್ನು ಪರಲೋಕಕ್ಕೆ ಕರೆದುಕೊಂಡನು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಿದೆ ಪ್ರಿಯರೇ ದೇವರ ವಾಕ್ಯಕ್ಕೆ ನಾವು ಅತಿ ಹೆಚ್ಚಿನ ಒತ್ತನ್ನು ಕೊಡುವಾಗ ದೇವರ ಭಯಭಕ್ತಿಯಲ್ಲಿ ನಾವು ನಡೆಯುವಾಗ ದೇವರು ಖಂಡಿತವಾಗಲು ಹಾನೋಕನನ್ನು ಹೆಚ್ಚಿಸಿದ ಹಾಗೆ ನಮ್ಮನ್ನು ಕೂಡ ಖಂಡಿತವಾಗಲೂ ಹೆಚ್ಚಿಸ್ತಾನೆ ಎಂಬುದನ್ನು ನಾವು ಮರಿಬಾರದು ಪ್ರಿಯ ವೀಕ್ಷಕರೇ ಈ ಹಾನೋಕನ ಮುಖಾಂತರ ನಾವು ಕಲಿಯಬೇಕಾದಂತಹ ಮೊಟ್ಟ ಮೊದಲನೆಯ ಗುಣಪಾಠ ಏನಪ್ಪಾ ಅಂತಂದರೆ ದೇವರಿಗೆ ದೇವರ ಆಜ್ಞೆಗಳಿಗೆ ದೇವರ ಮಾತಿಗೆ ಅತಿ ಹೆಚ್ಚಿನ ಒತ್ತನ್ನ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಾಗ ದೇವರು ಖಂಡಿತವಾಗಲು ನಮ್ಮನ್ನು ಸನ್ಮಾನಿಸ್ತಾನೆ ಅನ್ನೋದನ್ನು ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಈ ಹಾನೋಕನ ಕುರಿತಾಗಿ ಪೌಲನು ಅತಿ ಅದ್ಭುತವಾದಂತಹ ಕೆಲವು ಮಾತುಗಳನ್ನು ಬರಿತಾನೆ ಬನ್ನಿ ನೋಡೋಣ ಈ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ಈ ಮಾತುಗಳು ಅಡಕವಾಗಿವೆ ಈ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಐದನೆಯ ವಾಕ್ಯವನ್ನು ನಾನು ಓದ್ತಿದ್ದೇನೆ ಹಾನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ ಅವನನ್ನು ದೇವರು ತೆಗೆದುಕೊಂಡು ಹೋದರಿಂದ ಅವನ ಯಾರಿಗೂ ಸಿಕ್ಕಲಿಲ್ಲ ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆ ಯಾದವನಾಗಿದ್ದನೆಂದು ಸಾಕ್ಷಿ ಉಂಟು ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಗಮನಿಸಬೇಕು ನಂಬಿಕೆಯಿಂದ ಆತನು ಮುಂಬರುವಂತಹ ಅತಿ ಅದ್ಭುತವಾದಂತಹ ಪರಲೋಕ ರಾಜ್ಯಕ್ಕಾಗಿ ಕನಸನ್ನು ಕಾಣುತ್ತಾ ಆತನ ಜೀವನ ಮಾಡಿದ ಅದರ ಪ್ರಯುಕ್ತ ದೇವರು ಆತನನ್ನು ಆತನ ಜೀವನ ಶೈಲಿಯನ್ನು ಮೆಚ್ಚಿ ಆತನು ಪರಲೋಕ ಭಾಗ್ಯವನ್ನು ಆತನು ಮರಣದ ರುಚಿ ನೋಡುವುದಕ್ಕಿಂತ ಮುನ್ನ ಕೊಡ್ತಾನೆ ಎಂಬ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಿದೆ ಆದ್ದರಿಂದ ಪ್ರಿಯರೇ ನಾವು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ನಾವು ದೇವರ ವಾಕ್ಯವನ್ನು ನಿರಾಕರಿಸದೆ ದೇವರ ವಾಕ್ಯವನ್ನು ನಾವು ತಾತ್ಸಾರ ಮಾಡದೆ ದೇವರ ವಾಕ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಾಗ ದೇವರು ನಮ್ಮನ್ನು ಕೂಡ ಹೆಚ್ಚಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಮಾರ್ಟಿನ್ ಲೂಥರ್ ಅವರು ಒಮ್ಮೆ ಒಂದು ಸಮಾಧಿಯ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಈ ಸಮಾಧಿಯ ಕಾರ್ಯಕ್ರಮಕ್ಕೆ ಹೋದಾಗ ಆ ಸಮಾಧಿಯ ಕಾರ್ಯಕ್ರಮವಲ್ಲೆಲ್ಲವನ್ನು ಕೂಡ ಮುಗಿಸಿ ಹಿಂತಿರುಗಿ ಬರುವಾಗ ಒಂದು ಸಮಾಧಿಯನ್ನು ಕಾಣ್ತಾರೆ ಆ ಸಮಾಧಿಯ ಮೇಲೆ ಒಂದು ಬರಹ ಇರುತ್ತೆ ಪ್ರಿಯರೇ ಏನು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಬರೆದಿರುವುದು ಇದೇ ಟುಡೇ ಐ ಆಮ್ ಟುಮಾರೋ ಯು ಆರ್ ಅಂತ ಇವತ್ತು ನಾನು ಮರಣವನ್ನು ಹೊಂದೆ ಇಲ್ಲಿಗೆ ಬಂದಿದ್ದೇನೆ ನೀನು ಕೂಡ ಒಂದಲ್ಲ ಒಂದು ದಿವಸ ಇಲ್ಲವೇ ನಾಳೆ ನೀನು ಮರಣವನ್ನು ಹೊಂತೀಯ ಇವತ್ತು ನಾನು ನಾಳೆ ನೀನು ಎಂಬಂತಹ ಬರಹವನ್ನು ಅದನ್ನು ಕಂಡು ಅದನ್ನು ತುಂಬ ಪ್ರಚೋದಿತನಾಗಿ ದೇವರ ಭಯಭಕ್ತಿಯಲ್ಲಿ ನಡೆಯಬೇಕು ಎಂಬಂತಹ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ತಾನೆ ಆ ಯವನಸ್ಥನಾದಂತಹ ಮಾರ್ಟಿನ್ ಲೂಥರ್ ಇವತ್ತು ನಾವು ಕೂಡ ಅಷ್ಟೇ ಪ್ರಿಯರೇ ಒಂದಲ್ಲ ಒಂದು ದಿನ ಮರಣವನ್ನು ಹೊಂದಬೇಕು ಆದರೆ ಮರಣವನ್ನು ಹೊಂದುವುದಕ್ಕಿಂತ ಮುನ್ನ ನಾವು ಯಾವ ರೀತಿಯಾದಂತಹ ಜೀವನ ಶೈಲಿಯನ್ನು ಹೊಂದಿದ್ದೇವೆ ಎಂಬುದನ್ನು ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಬೇಕು ಮರಣಕ್ಕಿಂತ ಮುನ್ನ ನಾವು ಹಾನೋಕನ ಹಾಗೆ ಜೀವಿಸ್ತೇವೋ ಇಲ್ಲ ಆದರೆ ಆ ಜಲಪ್ರಳಯದಲ್ಲಿ ಸಂಪೂರ್ಣವಾಗಿ ನಾಶವಾದಂತಹ ಕೆಟ್ಟ ಇಲ್ಲವೇ ಅನೀತಿ ವಂತಿಕೆಯಲ್ಲಿ ಮುಳುಗಿದಂತಹ ಆ ಜನರ ಹಾಗೆ ನಾವು ಜೀವಿಸ್ತಿದ್ದೇವೋ ಎಂಬುದನ್ನು ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕು ಇಲ್ಲಿ ಹಾನುಕನ ನಾವು ನೋಡ್ತೇವೆ ತನ್ನ ಜೀವನವನ್ನು ಸಂಪೂರ್ಣವಾಗಿ ದೇವರಿಗಾಗಿ ಮುಡಿಪಾಗಿಟ್ಟು ದೇವರನ್ನು ಸಂಪೂರ್ಣವಾಗಿ ತನ್ನ ಮನಸ್ಸಿನಲ್ಲಿ ಕೇಂದ್ರೀಕೃ ಕೇಂದ್ರೀಕೃತನಾಗಿ ಮಾಡಿಕೊಂಡು ಏನು ಮಾಡ್ತಾನಪ್ಪ ಅಂದರೆ ದಿನೇ ದಿನೇ ದೇವರನ್ನು ಹುಡುಕುತ್ತಾ ದೇವರನ್ನು ಮೆಚ್ಚಿಸುತ್ತಾ ಜೀವಿಸೋದನ್ನು ನಾವು ಕಾಣ್ತೇವೆ ಅಷ್ಟೇ ಅಲ್ಲ ಯೂದನು ಕೂಡ ಒಂದು ಅದ್ಭುತವಾದಂತಹ ನುಡಿಯನ್ನು ಹಾನೂಕನ ಕುರಿತಾಗಿ ಮಾತನಾಡ್ತಾನೆ ಬನ್ನಿ ನೋಡೋಣ ಯೂದನು ಅದರಲ್ಲಿರುವುದು ಒಂದೇ ಒಂದು ಅಧ್ಯಾಯ ಯೂದನ ಪುಸ್ತಕ ಹದಿನಾಲ್ಕನೆಯ ವಚನವನ್ನು ನಾನು ನಿಮಗಾಗಿ ಓದ್ತಿದ್ದೇನೆ ಇಂಥವರ ವಿಷಯದಲ್ಲೇ ಆದ ಮನೆಗೆ ಏಳನೆಯ ತಲೆ ತಲೆಯವನಾದ ಹಾನೂಕನು ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಸ್ಟರ ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಿದೆ ಇಲ್ಲಿ ಹಾನೋಕನು ಮುಂದೆ ಬರಲಿರುವಂತಹ ಕ್ರಿಸ್ತನ ವಿಚಾರವಾಗಿ ಮುಂದಾಗಿ ಪ್ರವಾದಿಸ್ತಾ ಇದ್ದಾನೆ ಗಮನಿಸಬೇಕು ಯೇಸು ಅವರು ಇನ್ನೂ ಸುಮಾರು ವರ್ಷಗಳ ನಂತರ ಈ ಲೋಕಕ್ಕೆ ಬರ್ತಾರೆ ಅದರ ಕುರಿತಾಗಿ ಅಲ್ಲ ಯೇಸು ಸ್ವಾಮಿಯವರ ಎರಡನೇ ಬರಣದ ಕುರಿತಾಗಿ ಇಲ್ಲಿ ಅನೋಕನು ಪ್ರವಾದಿಸುವುದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಅರಿತಾತನು ಅಷ್ಟೇ ಅಲ್ಲ ದೇವರ ವಾಕ್ಯವನ್ನು ಎಲ್ಲರಿಗೂ ಪ್ರಕಟಪಡಿಸುವಾತನು ಎಲ್ಲರಿಗೂ ಕೂಡ ಸಾರುವಾತನು ಎಂಬುದಾಗಿ ದೇವರ ವಾಕ್ಯ ಅನೋಕನ ಕುರಿತಾಗಿ ನಮಗೆ ತಿಳಿಸ್ತಿದೆ ಇವತ್ತು ನಾವು ಬರೀ ದೇವರ ವಾಕ್ಯವನ್ನು ಕಲಿಯುವವರಲ್ಲ ಬರೀ ದೇವರ ವಾಕ್ಯವನ್ನು ಕೇಳುವವರಲ್ಲ ಅದನ್ನು ಸಾರುವವರು ಸಹ ನಾವಾಗಿರಬೇಕು ಪ್ರಿಯರೇ ಯಶನ ಪ್ರವಾದನೆಯ ಗ್ರಂಥ ಆರನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಅರಸನಾದಂತಹ ಉಜ್ಜಿಯನು ಮರಣವನ್ನು ಹೊಂದಿರ್ತಾನೆ ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ದರ್ಶನವನ್ನು ಕಾಣ್ತಾನೆ ಯಶಯನು ಈ ಅದ್ಭುತವಾದಂತಹ ದರ್ಶನದಲ್ಲಿ ನಾವು ನೋಡ್ತೇವೆ ಆ ಒಂದು ಪರಲೋಕದಲ್ಲಿ ಅತ್ಯುನ್ನತವಾದಂತಹ ಸಿಂಹಾಸನದಲ್ಲಿ ಯಹೋವ ದೇವರು ಆಸೀನಾಗಿರ್ತಾನೆ ಆತನ ಸುತ್ತಲೂ ಕೆರವು ಒಬ್ಬೊಬ್ಬರಿಗೆ ಆರಾರು ರೆಕ್ಕೆಗಳು ಎರಡರಿಂದ ತಮ್ಮ ಮುಖವನ್ನು ಮುಚ್ಚಿಕೊಳ್ತಾರೆ ಯಾಕೆ ಎಂಬುದಾಗಿ ನಾವು ಪ್ರಶ್ನಿಸುವಾಗ ದೇವರ ಮಹಿಮೆಯು ಕಾಣಲು ನಮಗೆ ಅರ್ಹತೆ ಯೋಗ್ಯತೆ ಇಲ್ಲ ಎಂಬುದಾಗಿ ಎರಡು ರೆಕ್ಕೆಗಳಿಂದ ತಮ್ಮ ಮುಖವನ್ನು ಮುಚ್ಚಿಕೊಳ್ತಾರೆ ಇನ್ನೂ ಎರಡು ರೆಕ್ಕೆಗಳಿಂದ ತಮ್ಮ ಕಾಲನ್ನು ಮುಚ್ಕೊಳ್ತಾರೆ ಯಾಕೆ ಎಂಬುದಾಗಿ ನಾವು ನೋಡುವಾಗ ದೇವರ ಸನ್ನಿಧಾನದಲ್ಲಿ ನಾವು ಆತನಿಗೆ ನಮ್ಮ ಕಾಲನ್ನು ತೋರಿಸಬಾರದು ಎಂಬುದಾಗಿ ಅಷ್ಟೇ ಅಲ್ಲ ಇನ್ನೂ ಎರಡು ರೇಖೆಗಳಲ್ಲಿ ಮೇಲೆ ಎಗರ್ತಾ ಇರ್ತಾರೆ ಯಾಕೆ ಎಂಬುದಾಗಿ ನಾವು ನೋಡುವಾಗ ದೇವರ ಪ್ರಸನ್ನತೆ ಇರುವಂತಹ ಒಂದು ಪರಿಶುದ್ಧ ಆಲಯದಲ್ಲಿ ನಾವು ಕಾಲನ್ನು ಇಡಬಾರದು ಎಂಬುದಾಗಿ ಎಗೃತಾ ಹೇಳ್ತಾರೆ ಪರಿಶುದ್ಧನು 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 ಎಂಬುದಾಗಿ ದೇವರನ್ನು ಕೊಂಡಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಒಂದು ವಾಣಿ ಕೇಳಿ ಬರುತ್ತೆ ಯಶಯನಿಗೆ ನಾನು ಯಾರನ್ನು ಕಳಿಸಲಿ ನಮಗಾಗಿ ಯಾರು ಹೋಗ್ತಾರೆ ಎಂಬುದಾಗಿ ನೋಡುವಾಗ ಯಶಯನ್ ಹೇಳ್ತಾನೆ ಸ್ವಾಮಿ ನಾನು ಹೋಗ್ತಾನೆ ನಾನು ಹೊಲಸು ತೊಟಿಯವನು ಹೊಲಸು ತೊಟಿಯವರ ನಡುವೆ ವಾಸ ಮಾಡುವಾತನು ಎಂಬುದಾಗಿ ಹೇಳುವಾಗ ದೇವರು ತನ್ನ ದೂತನನ್ನು ಕಳಿಸಿ ಒಂದು ಬೆಂಕಿಯ ಮುಖಾಂತರ ತನ್ನ ತುಟಿಗಳನ್ನು ಚಾ ಮುಟ್ಟಿ ಹೇಳ್ತಾರೆ ನೀನು ಇವಾಗ ದೇ ನನ್ನ ಸೇವೆಯನ್ನು ಮಾಡ್ಬೋದು ಎಂಬಂತಹ ಒಂದು ವಾಣಿಯನ್ನು ಯಶಯನು ಕೇಳ್ತಾನೆ ಪ್ರಿಯ ವೀಕ್ಷಕರೇ ದೇವರು ನಾವು ಮುಂದೆ ಬಂದಾಗ ಖಂಡಿತವಾಗಲೂ ನಮ್ಮನ್ನು ಆರಿಸಿಕೊಳ್ಳುವ ಆತನಾಗಿದ್ದಾನೆ ಅಷ್ಟೇ ಅಲ್ಲ ಹಾನೋಕನ ಹಾಗೆ ಯಶಯನು ಕೂಡ ದೇವರ ಸುವಾರ್ತೆಯನ್ನು ಸಾರಿದಂತಹ ಪಾಲಿಸ್ತೀನ ದೇಶದಲ್ಲಿ ಉತ್ತರ ಭಾಗ ದಕ್ಷಿಣ ಭಾರದ ಭಾಗದಲ್ಲಿ ಅತಿ ಹೆಚ್ಚಾಗಿ ಆತನು ಪ್ರವಾದನೆಗಳನ್ನು ಕೂಡ ನುಡಿಯೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ ಈ ಹೊತ್ತು ನಾವು ಕೂಡ ಯಶಯನ ಹಾಗೆ ಹನೋಕನ ಹಾಗೆ ದೇವರ ವಾಕ್ಯವನ್ನು ಕಲಿಯುವುದು ದೇವರ ವಾಕ್ಯವನ್ನು ಸಾರುವುದು ಈ ಎರಡನ್ನೂ ಕೂಡ ನಾವು ಮಾಡುವಾಗ ದೇವರು ಖಂಡಿತವಾಗಲು ನಮ್ಮನ್ನು ಹೆಚ್ಚಿಸುವಾತನಾಗಿದ್ದಾನೆ ಸಂಪೂರ್ಣವಾಗಿ ತನ್ನ ಜೀವನವನ್ನು ಹಾನುಕನು ದೇವರಿಗಾಗಿ ಮುಡಿಪಿಡ್ತಾನೆ ಮೊದಲನೇ ಸಾಮಿಯಲ್ಲ ಮೊದಲನೇ ಆದ್ಯ ಎರಡನೇ ವಚನದಲ್ಲಿ ನಾವು ನೋಡುವಾಗ ಎಲ್ಕಾನನಿಗೆ ಇಬ್ಬರು ಹೆಂಡಂದಿರು ಅನ್ನ ಮತ್ತು ಪೆನೀನಾ ಪೆನಿನಳಿಗೆ ಸಂತಾನ ಉಂಟು ಹನ್ನಳಿಗೆ ಸಂತಾನವಿಲ್ಲ ಬಹಳ ದುಃಖಕ್ರಾಂತಳಾಗ್ತಾಳೆ ಯೋಹೋವನ ಸನ್ನಿಧಾನದಲ್ಲಿ ತನ್ನ ದುಃಖವನ್ನೆಲ್ಲ ಹೇಳಿಕೊಂಡಾಗ ಏಲಿ ಅಲ್ಲಿಗೆ ಬಂದು ಹೇಳ್ತಾನೆ ಅಮ್ಮ ನೀನು ಕುಡಿದಿದೆಯಾ ಮತ್ತಳಾಗಿದ್ದೀಯ ಎಂಬುದಾಗಿ ಹೇಳುವಾಗ ಇಲ್ಲ ಸ್ವಾಮಿ ನನ್ನಲ್ಲಿರುವಂತಹ ದುಃಖ ನಿಮಗೆ ಆ ರೀತಿ ಕಾಣ್ತಿದೆ ಎಂಬುದಾಗಿ ಹೇಳುವಾಗ ನೀನು ಸಮಾಧಾನದಿಂದ ಹೋಗು ನೀನು ಮುಂಬರುವ ದಿನಗಳಲ್ಲಿ ಮತ್ತೆ ಈ ಸನ್ನಿಧಾನಕ್ಕೆ ಬರ್ತೀಯ ಬರುವಾಗ ಸಂತಾನದೊಟ್ಟಿಗೆ ನೀನು ಬರ್ತೀಯ ಎಂಬುದಾಗಿ ಹೇಳುವಾಗ ಆಕೆ ತುಂಬ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ ಗಂಡ ಹೆಂಡದರು ಇಬ್ಬರು ಕೂಡ ಕೂಡ್ತಾರೆ ಸಾಮ್ಯಾಲನ್ನು ನೋಡ್ತಾನೆ ಆ ಮಗು ಹಾಲು ಬಿಟ್ಟ ತಕ್ಷಣ ಯಹೋವನ ಮಂದಿರಕ್ಕೆ ಆ ಸ್ತ್ರೀ ಆ ಮಗನನ್ನು ತೆಗೆದುಕೊಂಡು ಬಂದು ಕೊಡ್ತಾಳೆ ಸಂಪೂರ್ಣವಾಗಿ ಆತನು ದೇವರ ಸೇವೆಗಾಗಿ ಸಮೇಲನನ್ನು ಹನ್ನಳು ಮುಡಿಪಾಗಿಡ್ತಾಳೆ ಅಂತಹ ಒಂದು ದ ದ ಲೈಫ್ ಆಫ್ ಡೆಡಿಕೇಶನ್ ಅಂತ ಎಂಬುದಾಗಿ ಏನು ಹೇಳ್ತೀವಲ್ಲ ಅಂತಹ ಡೆಡಿಕೇಟೆಡ್ ಲೈಫ್ ನಮ್ಮದಾಗಿರಬೇಕು ಅಂತಹ ಪ್ರತಿಷ್ಠಿತ ಜೀವನ ಕ್ರಿಸ್ತನಿಗಾಗಿ ನಮ್ಮದಾಗಿರಬೇಕು ಹ ಕೂಡ ಅಂತಹ ಜೀವನವನ್ನು ಮಾಡಿದ ಈ ಒಂದು ಲೋಕದಲ್ಲಿ ಒಳಿತನ್ನು ಕಾಣುವವರು ಯಾರೂ ಇಲ್ಲ ದೇವರನ್ನು ಹುಡುಕುವವರು ಯಾರೂ ಇಲ್ಲ ಅಂತಹ ಸಂದರ್ಭದಲ್ಲಿ ದೇವರನ್ನು ಹುಡುಕಿದಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದರೆ ಹಾನಕನು ಆದ್ದರಿಂದ ಈ ಹಾನಕನು ಈ ಹೊತ್ತು ಮರಣದ ರುಚಿ ಕಾಣದೆ ಪರಲೋಕ ರಾಜ್ಯ ಭಾಗ್ಯವನ್ನು ಹೊಂದಿಕೊಂಡ ಪ್ರಿಯರೇ ನಾವು ಕೂಡ ಈ ಒಂದು ಮರಣದಿಂದ ಪಾರಾಗಬೇಕಾದರೆ ಮರಣ ಹೊಂದಿದರೂ ಸಹ ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಪುನರುತ್ಥಾನರಾಗಬೇಕಾದರೆ ನಾವು ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಅನುದಿನ ಜೀವನದಲ್ಲಿ ಮೊಟ್ಟ ಮೊದಲನೆಯ ಸ್ನಾನ ಸ್ಥಾನವನ್ನು ನಾವು ಕೊಡಬೇಕು ಆಗ ತಾನೇ ಪ್ರಿಯ ವೀಕ್ಷಕರೇ ನಾವು ಈ ಮರಣದಿಂದ ಪಾರಾಗಿ ಪರಲೋಕ ರಾಜ್ಯದ ಮಹಾಭಾಗ್ಯವನ್ನು ಹೊಂದಿಕೊಳ್ಳಲು ಸಾಧ್ಯ ಆದ್ದರಿಂದ ನಾವೆಲ್ಲರೂ ಕೂಡ ಈ ಲೋಕದ ಆಸೆಗಳನ್ನು ಬದಿಗೊತ್ತಿ ಕ್ರಿಸ್ತನನ್ನು ನಾವು ಹುಡುಕೋಣ ಕ್ರಿಸ್ತನೊಟ್ಟಿಗೆ ನಾವು ನಡೆಯೋಣ ಆ ನೋಕನ ಹಾಗೆ ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಎಂಬುದೇ ನನ್ನ ಪ್ರಾರ್ಥನೆ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಈ ಒಂದು ವಾಕ್ಯವನ್ನು ನಾವು ಮುಗಿಸಿಕೊಳ್ಳುವ ಪ್ರಾರ್ಥಿಸುವ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರ ಈಗೋ ಸ್ವಾಮಿ ಸಂದರ್ಭದಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬಂದಿರುವಾಗ ನಿನ್ನ ಕೃಪೆ ನಮ್ಮ ಮೇಲಿರಲಿ ಇಗೋ ಕರ್ತನೇ ವಿಶೇಷವಾಗಿ ನಿನ್ನ ವಾಕ್ಯವನ್ನು ನಾವು ಕಲಿತಿದ್ದೇವೆ ಆ ನೋಕನ ಹಾಗೆ ಈ ಲೋಕದಿಂದ ಸ್ವಾಮಿ ಈ ಲೋಕಕ್ಕೆ ನಾವು ಆಕರ್ಷಿತರಾಗದೆ ಕ್ರಿಸ್ತನ ಶಿಲುಬೆಗೆ ನಾವು ಆಕರ್ಷಿತರಾಗಿ ಕ್ರಿಸ್ತನ ಸಂಪೂರ್ಣ ಮನಸ್ಸಿನಿಂದ ಕರ್ತನೆ ನಾವು ಸೇವಿಸಿ ನಿನ್ನ ನಾವು ಮೆಚ್ಚುಗೆ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಆಮೇನ್